ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ನಿಮ್ಮ ನೆತ್ತಿ ಮ್ಯಾಲೆ ನಾಗರ ಜಾಡೆ ನಂದು ಬಾರಯ್ಯ. ನಾನು ಮೊದಲಿಗೆ ಒಂದು ಅಂಶವನ್ನು ಸ್ಪಷ್ಟಪಡಿಸಿ ಮಾತಾಡೋದಕ್ಕೆ ಬಯಸ್ತೇನೆ. ಇದು ಹಿರಿಯರಾದ ಪ್ರಸನ್ನ ಅವರಿಗೆ ಅಥವಾ ಯತಿರಾಜ್ ಅವರಿಗೆ ಅಥವಾ ಉಗಮ ಅಂತ ಅವರಿಗೆ ನನ್ನ ಸಲಹೆ ಅಲ್ಲ. ಗ್ರಾಮ ಸೇವಾ ಸಂಘವನ್ನು ಮುನ್ನಡೆಸ್ತಾ ಇರುವಂತಹ ಅಭಿಲಾಷ್ ಅಂತವರಿಗೆ ನನ್ನ ನಿರ್ದೇಶನವೂ ಅಲ್ಲ. ಇದು ನಂದೊಂದು ಪ್ರಾಮಾಣಿಕ ಅನಿಸಿಕೆ. ಪ್ರಸನ್ನ ಅವರ ಬಹಳ ನಿರ್ದಿಷ್ಟವಾದ ಈ ಮೂಲ ರಾಮಾಯಣ ಎಂಬ ಕೃತಿಯನ್ನು ದಯವಿಟ್ಟು ಇನ್ನು ಮುಂದೆ ವಿಜ್ಞಾನ ಕೇಂದ್ರದಂತಹ ಸಂಸ್ಥೆಯ ಆಶ್ರಯದಲ್ಲಿ ಬಿಡುಗಡೆ ಮಾಡೋದು ಬೇಡ. ಇದನ್ನ ನಮ್ಮ ದೇವಸ್ಥಾನಗಳಲ್ಲಿ, ನಮ್ಮ ಮಸೀದಿಗಳಲ್ಲಿ, ನಮ್ಮ ಇಗರ್ಜಿಗಳಲ್ಲಿ, ಆರ್ಎಸ್ಎಸ್ನ ಕೇಂದ್ರ ಕಚೇರಿ ಕೇಶವ ಕೃಪಾ ಕೇಶವ ಶಿಲ್ಪದಲ್ಲಿ, ಕಮ್ಯುನಿಸ್ಟರ ಪಾರ್ಟಿಯ ಕೇಂದ್ರ ಕಚೇರಿಯಲ್ಲಿ ಇದನ್ನು ಬಿಡುಗಡೆ ಮಾಡಬೇಕು. ರಾಜ್ಯದಾದ್ಯಂತ ಹರಡಿರುವ ಆರ್ಎಸ್ಎಸ್ ಅವರು ನಡೆಸುವ ಅವರ ಬೆಳಿಗ್ಗೆಯ ಸಂಜೆಯ ಶಾಖೆಗಳಲ್ಲೂ ಕೂಡ ಇದರ ಉದ್ಘಾಟನೆಗೆ ನಾವು ಇದರ ಬಿಡುಗಡೆಗೆ ನಾವು ಅವರ ಅನುಮತಿ ಕೇಳಬೇಕು. ಯಾಕಂದ್ರೆ ಈ ಬಗೆಯ ನಾವು ನಮ್ಮ ನಮ್ಮ ಕಂಫರ್ಟ್ ಝೋನ್ಗಳಲ್ಲಿ ನಮ್ಮನ್ನು ನಾವು ಉದ್ಘಾಟಿಸಿಕೊಳ್ಳುವುದು ಪರಿಚಯಿಸುವುದು ಬಿಟ್ಟು ನಮ್ಮನ್ನು ತಾತ್ವಿಕವಾಗಿ ವಿರೋಧಿಸುವವರ ಬಳಿಗೆ ನಾವೇ ಅನುಮತಿ ಕೇಳಿ, ನಾವೇ ಬೇಡಿ, ನಾವೇ ವಿನಂತಿಸಿ ಅವರ ಮನೆಯೊಳಗೆ ಇವುಗಳನ್ನು ಬಿಡುಗಡೆ ಮಾಡುವುದು, ಇವುಗಳನ್ನ ಕುರಿತು ಅವರೇ ಮಾತಾಡುವಂತೆ ಕೇಳಿಕೊಳ್ಳುವುದು ಇದು ಈ ಸಂದರ್ಭದಲ್ಲಿ ಹೆಚ್ಚು ಸೂಕ್ತ ಅಂತ ನನಗೆ ಅನಿಸುತ್ತೆ. ಹಾಗೆಯೇ ಕುರಾನ್ನ ಆಧುನಿಕ ಪಠ್ಯಗಳ, ಬೈಬಲ್ನ ಹೊಸ ವ್ಯಾಖ್ಯಾನಗಳನ್ನು ನಾನು ಹೇಳಿದ ಇಷ್ಟೂ ಜಾಗಗಳಲ್ಲಿ ನಾವು ಬಿಡುಗಡೆ ಮಾಡಿದ್ದೆ, ನಾವು ಸಂವಾದ ಮಾಡಿದ್ದೆ. ಪ್ರಾಯಶಃ ಒಂದು ನಿಜವಾದ ಪ್ರಜಾತಾಂತ್ರಿಕ ಒಡನಾಟ ನಮ್ಮ ಕಾಲದಲ್ಲಿ ಬಹಳ ಲಾಗಾಯಿತಿನಿಂದಲೂ ಪ್ರಚಲಿತದಲ್ಲಿರುವ ಭಿನ್ನ ಭಿನ್ನ ಮತಗಳ ವಾದ ವಾಗ್ವಾದಗಳ ತಾತ್ವಿಕತೆಗಳ ಬೌದ್ಧಿಕ ಸೆಣಸಾಟ ಇವುಗಳು ಆರಂಭಗೊಳ್ಳಬಹುದೇನೋ ಮತ್ತು ಇವುಗಳನ್ನು ನಾವು ಇನ್ನಾದರೂ ಆರಂಭಿಸಬೇಕಾಗಿದೆ. ನನಗೆ ಗೊತ್ತಿದೆ, ನಾನು ಹೀಗೆ ಮಾತನಾಡಿದ ತಕ್ಷಣ ಅಥವಾ ಪ್ರಸನ್ನ ಅವರು ಹೀಗೆ ಬರೆದ ತಕ್ಷಣ ನಮ್ಮನ್ನು ಮೃದು ಹಿಂದುತ್ವವಾದಿಗಳು ಎಂದು ಕರೆಯುತ್ತಾರೆ, ಎಡಬಿಡಂಗಿಗಳು ಎಂದು ಕರೆಯುತ್ತಾರೆ, ಪ್ರಚ್ಛನ್ನ ಬಲಪಂಥೀಯರು ಎಂದು ಕರೆಯುತ್ತಾರೆ, ಮಾರುವೇಷದ ವಾಮಾಚಾರಿಗಳು ಎಂದು ಕರೆಯುತ್ತಾರೆ ಎನ್ನುವುದು ನನಗೆ ಗೊತ್ತಿದೆ. ಆ ನಿಂದೆಯನ್ನ, ಆ ತೆಗಳಿಕೆಯನ್ನ, ಆ ಅಣಕವನ್ನ ಸಹಿಸುವ ಶಕ್ತಿಯನ್ನು ಪ್ರಭು ರಾಮ, ಜೀಸಸ್ ಮತ್ತು ಅಲ್ಲಾಹ್ ಮತ್ತು ಈ ದೇಶದ ಸಂವಿಧಾನ ನಮಗೆ ಕೊಡ್ಲಿ ಎಂಬ ಬಹಳ ಕಳಕಳಿಯ ಮಾತಿನೊಂದಿಗೆ ನಾನು ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ನನಗೆ ಸಮಯದ ಮಿತಿ ಇಲ್ಲ ಅಂತ ನಾನು ಭಾವಿಸುತ್ತೆ. ಯಾಕಂದ್ರೆ ನಾನು ಆರಂಭಿಸಿದ್ರಲ್ಲಿ ನಿಮ್ಗೆ ಗೊತ್ತಾಗಿರ್ಬೇಕು, ಇವಾಗ ಬೇಗ ನಿಲ್ಲಿಸೋದಿಲ್ಲ, ನಾನು ನಿಲ್ಲಿಸೋದು ಇಲ್ಲ. ಏಕೆ ರಾಮಾನುಜನ್ರು ಅವರ ಕಥೆ ಇದು ಬಹಳ ಜನರಿಗೆ ಗೊತ್ತಿದೆ ಹಿರಿಯರಿಗೆ, ಆದ್ರೆ ಸಾಕಷ್ಟು ಹುಡುಗರು ಇಲ್ಲಿ ಇರೋದ್ರಿಂದ ನಾನು ಇದನ್ನು ಹೇಳ್ತೀನಿ. ರಾಮನ ಒಡ್ಡೋಲೋಗ ನಡೆಯುತ್ತಿರ್ತದೆ, ರಾಮನ ಮುದ್ರೆಯುಂಗರ ಸಭೆಯ ಕಾರ್ಯಕಲಾಪಗಳನ್ನು ನಿರ್ವಹಿಸುವ ವೇಳೆಗೆ ಜಾರಿ ಕೆಳಗೆ ಬೀಳುತ್ತೆ. ಕೆಳಗೆ ಬಿದ್ದ ಮುದ್ರೆಯುಂಗರ ನೆಲವನ್ನು ಕೊರೆದು 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 ಪಾತಾಳ ತಲುಪು. ರಾಮ ಹನುಮಂತನಿಗೆ ಹೇಳ್ತಾನೆ, ಅಯ್ಯ
ನೀನು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವನು. ಕಳಚಿಕೊಂಡಿರುವ ನನ್ನ ಉಂಗುರವನ್ನು ನೀನೇ ಹುಡುಕಿ ತರಬೇಕು. ಹನುಮಂತ ಹಲ್ಲಿಯ ರೂಪವನ್ನು ಧರಿಸಿ ಅಥವಾ ಹಲ್ಲಿಯಷ್ಟು ಸಣ್ಣ ಕೋತಿಯಾಗಿ ಆ ರಂಧ್ರದ ಒಳಗಿನಿಂದ ಅವನು ಆ ಉಂಗುರವನ್ನು ಹುಡುಕ್ತಾ ಹುಡುಕ್ತಾ ಕೆಳಗೆ ಹೋಗ್ತಾನೆ. ಅದು ಪಾತಾಳ ಲೋಕಕ್ಕೆ ಸೇರಿದೆ. ಅಷ್ಟು ಹೊತ್ತಿಗೆ ಸಭೆಗೆ ಯಮ ಬ್ರಾಹ್ಮಣನ ರೂಪದಲ್ಲಿ ಬಂದು ವಸಿಷ್ಠರು ರಾಮ ನನಗೆ ನಿನ್ನ ಜೊತೆಗೆ ಅಂತರಂಗದ ಮಾತುಕತೆ ನಾಡ್ಲಿಕ್ಕಿದೆ, ನನಗೆ ಏಕಾಂತ ಬೇಕಿದೆ, ನಾ ಮಾತನಾಡುವಾಗ ಯಾರು ಒಳಪ್ರವೇಶಿಸಬಾರ್ದು, ನಮ್ಮ ಮಾತುಗಳನ್ನು ಯಾರು ಕೇಳಬಾರ್ದು, ಕೇಳಿದವನಿಗೆ ಮರಣದಂಡನೆ ಕಟ್ಟಪ್ಪಣೆ ವಿಧಿಸು ಅಂತ ಹೇಳ್ತಾರೆ. ರಾಮ ಸಭೆಯನ್ನು ವಿಸರ್ಜಿಸ್ತಾನೆ. ಬ್ರಾಹ್ಮಣ ರೂಪದ ಯಮನೊಂದಿಗೆ ಮತ್ತು ವಸಿಷ್ಠರೊಂದಿಗೆ ಮಾತುಕತೆ ಆಡಲಿಕ್ಕೆ ಲಕ್ಷ್ಮಣನನ್ನು ನಿಯುಕ್ತಿಗೊಳಿಸಿ ಅಂತರಂಗದ ಗುಣೆಯನ್ನ ರಾಮ ಸೇರ್ತಾರೆ. ಇಷ್ಟು ಹೊತ್ತಿಗೆ ಪಾತಾಳ ಲೋಕದ ರಾಜನಿಗೆ ಅಡುಗೆಯನ್ನು ಸಿದ್ಧಪಡಿಸ್ತಾ ಇದ್ದಂತಹ ಅಲ್ಲಿಯ ಹೆಂಗಳೆಯರು ದೊಡ್ಡ ತಾಟಿನಲ್ಲಿ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಸಿದ್ಧಪಡಿಸ್ತಾ ಇರೋ ಬೆಳಿಗ್ಗೆ ಠಣ್ ಅಂತ ಹನುಮಂತ ಸಣ್ಣ ಕೋತಿ ಬಿದ್ದುಬಿಡ್ತಾನೆ. ಓ ಇದೊಂದು ಒಳ್ಳೆ ಸಲಾಡ್ ಸಿಕ್ಕಿಬಿತ್ತು ಇವತ್ತು ಅಂತ ಆ ಕೋತಿಯ ಸಮೇತ ಅವರು ಆ ದೊಡ್ಡ ಊಟದ ತಟ್ಟೆಯನ್ನ ಪಾತಾಳ ರಾಜನಿಗೆ ಹೋಗಿ ಕೊಡ್ತಾರೆ. ಪಾತಾಳ ರಾಜ ನಾವೆಲ್ಲ ಸಲಾಡ್ನಿಂದ ಸ್ಟಾರ್ಟ್ ಮಾಡೋದಲ್ವೇ, ಏನ್ ನಾನ್ ವೆಜ್ ಇದ್ರು ಕೂಡ ಅದರ ಕೋತಿಯ ಬಾಲವನ್ನು ಮೇಲಕ್ಕಿರಿ, ಯಾರಯ್ಯ ನೀನು? ಆಗ ಕೂತು ಹೇಳುತ್ತೆ, ಸ್ವಾಮಿ ನಾನು ಹನುಮಂತ, ಇಕ್ಷ್ವಾಕು ವಂಶದ ದೊರೆ ರಾಮನ ನೆಚ್ಚಿನ ಬಂಟ, ಆತನ ಮುದ್ರೆಯು ಕೂಡ ಕಳಚಿ ಬಿದ್ದಿದೆ, ಅದನ್ನು ಹುಡುಕುವುದಕ್ಕಾಗಿ ನಾನು ಬಂದೆ. ಹೌದು, ಯಾರು ಚಪ್ಪಾಳೆ ಕಟ್ತಾರೆ, ಆ ನಮ್ಮ ಬಂಗಾರದ ಹರಿವಾಣವನ್ನು ತಗೊಂಡು ಬನ್ನಿಯಪ್ಪ. ಬಂಗಾರದ ಹರಿವಾಣವನ್ನು ತರ್ತಾರೆ. ಹನುಮಂತ ನೋಡ್ತಾನೆ, ಅಲ್ಲಿ ಅಸಂಖ್ಯವಾದಂತಹ ರಾಮನ ಮುದ್ರೆಯುಂಗುರಗಳಿವೆ. ಪಾತಾಳ ರಾಜ ಹೇಳ್ತಾನೆ ಹನುಮಂತನಿಗೆ, ಇದು ಈ ಲೋಕದಲ್ಲಿ ಇಷ್ಟರವರೆಗೆ ಆಗಿ ಹೋಗಿರುವ ಸಾವಿರಾರು ರಾಮಂದಿರ ಮುದ್ರೆಯುಂಗುರ, ನಿನ್ನ ರಾಮನ ಮುದ್ರೆಯುಂಗುರನ್ನು ತಗೊಂಡು ನೀನು ಹೋಗಪ್ಪ ಮೇಲೆ. ಹನುಮಂತನಿಗೆ ದಿಗ್ಭ್ರಾಂತಿಯಾಗಿ ಹನುಮಂತ ಮೇಲೆ ಬರುವ ವೇಳೆಗೆ ಏನಾಗಿದೆ ಅಂದ್ರೆ, ವಿಶ್ವಾಮಿತ್ರರು ದೂರ್ವಾಸರು ಬಂದಿದ್ದಾರೆ, ಲಕ್ಷ್ಮಣ ತಡೆಗಟ್ಟಿದ್ದಾನೆ. ಲಕ್ಷ್ಮಣ ನನ್ನ ಕೇಳ್ತಾರೆ, ಅವರು ನನಗೆ ಅತ್ಯಂತ ಅಗತ್ಯವಾಗಿ ತುರ್ತಾಗಿ ರಾಮನ ಜೊತೆ ಮಾತಾಡಲಿಕ್ಕಿದೆ, ನನ್ನನ್ನು ಬಿಡು, ಇಲ್ಲದಿದ್ರೆ ನಿನ್ನನ್ನು ಶಾಪ ಕೊಟ್ಟುಕೊಳ್ತೆ, ಇಲ್ಲಾಂತಂದ್ರೆ ಇಡೀ ಅಯೋಧ್ಯೆಯನ್ನು ಸುಟ್ಟು ಭಸ್ಮ ಮಾಡ್ತಾರೆ. ಲಕ್ಷ್ಮಣ, ನಾನು ಸತ್ರು ಪರವಾಗಿಲ್ಲ, ರಾಮನ ರಾಜಾಜ್ಞೆ ಇದೆ ತಾನೆ, ಒಳಗೆ ಪ್ರವೇಶಿಸುವವರಿಗೆ ಮರಣದಂಡನೆ ಅಂತ, ಅಯೋಧ್ಯೆ ಉಳಿಯಲಿ ಅಂತ ಲಕ್ಷ್ಮಣ ಒಳನುಗ್ತಾನೆ. ಅಣ್ಣ ದೂರ್ವಾಸರು ಬಂದಿದ್ದಾರೆ. ಅಶ್ವತ್ಥಿಗೆ ರಾಮನ ಮಾತುಕತೆ ಮುಗಿದಿತ್ತು. ನಿನ್ನ ಅವತಾರವನ್ನು ಪರಿಸಮಾಪ್ತಿಗೊಳಿಸುವಂತ ಕಾಲರೂಪಿ ಆಗಿರುವಂತ ಬ್ರಾಹ್ಮಣ ಯಮ ಕೇಳಿಕೊಂಡಿದ್ದಾನೆ. ಇಲ್ಲ, ನಿನ್ನ ನಾನಿನ್ ಕೊಲ್ಲಬೇಕಾಗಿಲ್ಲ, ನಮ್ಮ ಮಾತುಕತೆ ಮುಗಿದಿದೆ ಅಂತ ರಾಮ ಹೇಳ್ತಾನೆ. ಲಕ್ಷ್ಮಣ ರಾಜಾಜ್ಞೆಯನ್ನು ಮೀರಬಾರದು ಎಂದು ಸರಯೂ ನದಿಗೆ ಹಾರಿ ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾನೆ. ಇದು ಕಥೆ. ಈ ಕಥೆಯ ಮೂಲಕ ನಾನು ಯಾಕೆ ಪ್ರಸನ್ನರವರ ಈ ಮೂಲ ರಾಮಾಯಣದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಕಥೆ ನಮಗೆ ಏಕ ರಾಮನ ಕಥೆಯನ್ನಲ್ಲ, ಅನೇಕ ರಾಮನ ಕಥೆಯನ್ನು ಹೇಳ್ತಾ ಇದೆ. ಹಾಗಾದ್ರೆ ಈ ಕಲ್ಪದಲ್ಲಿ ಈಗಾಗಲೇ ಅನೇಕಾನೇಕ ರಾಮಂದಿರು ಆಗಿ ಹೋಗಿರುವಾಗ ನಾವು ಯಾವ ರಾಮನ ಬಗ್ಗೆ ಅಧಿಕೃತವಾಗಿ ಇದು ಹೀಗೆಯೇ ಎಂದು ಮಾತಾಡುವ ಬಹಳ ದೊಡ್ಡ ಜಿಜ್ಞಾಸೆ ಪ್ರಶ್ನೆ. ನಮ್ಮ ತುಮಕೂರಿನಲ್ಲಿ ನಾಮದ ಚಿಲುಮೆ ಅಂತ ನಿಮ್ಗೆ ಗೊತ್ತು ಆ ಕಥೆ. ರಾಮ
ತನ್ನ ಹಣೆಗೆ ನಾಮವನ್ನು ಬಳಿಯಬೇಕೆಂಬ ಆಸೆಯನ್ನು ಪಟ್ಟಾಗ ಆತನಿಗೆ ನೀರಿರಲಿಲ್ಲ. ಆತ ಬಾಣವನ್ನು ಬಿಟ್ಟು ಅಲ್ಲಿ ಚಿಲುಮೆ ಹುಟ್ಟಿತು. ಈ ಪ್ರಕರಣ ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯೋ ಅಂತ ನೀವು ಹೊರಟ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಇದಿಲ್ಲ. ಹಾಗಾದ್ರೆ ಜನ ಸಾವಿರಾರು ವರ್ಷಗಳಿಂದ ನಂಬಿಕೊಂಡು ಬಂದಿರುವ ನಾಮದ ಚಿಲುಮೆ ಸುಳ್ಳೆ? ನಾಮದ ಚಿಲುಮೆಯೂ ಸತ್ಯ, ವಾಲ್ಮೀಕಿ ರಾಮಾಯಣ ಸತ್ಯ. ಅನೇಕ ಸತ್ಯಗಳ ಜೊತೆಗೆ ನಮಗೆ ಸಹಜೀವನ ನಡೆಸಲಿಕ್ಕೆ ಸಾಧ್ಯ ಎನ್ನುವುದನ್ನು ಹೇಳುವುದೇ ರಾಮಾಯಣ. ಮತ್ತು ಈ ಕಥೆ ಕೂಡ, ಅನೇಕ ರಾಮಾಯಣಗಳ ಕಥೆಯೂ ಕೂಡ ಇದನ್ನೇ ಹೇಳ್ತಾ ಇದೆ. ಪ್ರಸನ್ನ ಅವರ ಈ ಮೂಲ ರಾಮಾಯಣ ರಾಮನ ಕಥೆಯೇ? ನನ್ನ ಪ್ರಕಾರ ಅದು ಅಲ್ಲ. ಪ್ರಸನ್ನ ಅವರ ಮೂಲ ರಾಮಾಯಣ ನಮ್ಮ ಆದಿಮ ನಾಗರಿಕತೆಯ ಕಥೆ. ನನಗೆ ಅದನ್ನು ನಾಗರಿಕತೆ ಅಂತ ಹೇಳುವುದು ಸ್ವಲ್ಪ ಸಮಸ್ಯೆ ಆಗ್ತದೆ, ಯಾಕೆಂದ್ರೆ ಅದು ಬಹಳ ಇತ್ತೀಚಿನ ಪದ ಸಿವಿಲೈಸೇಷನ್ ಅನ್ನು. ಹಾಗಾಗಿ ನಾವು ಬಹಳ ಸಹಜವಾಗಿ ಬಳಸ್ತಾ ಇದ್ದ ನಮ್ಮ ಆದಿಮ ಜನಜೀವನದ ಕತೆ ಅದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿರ್ದಿಷ್ಟವಾಗಿ ಹೇಳುವುದಾದ್ರೆ ಪ್ರಸನ್ನ ಅವರು ಈ ಕೃತಿಯನ್ನ ಒಂದು ರಾಜಕೀಯ ಉದ್ದೇಶವನ್ನು ಇಟ್ಟುಕೊಂಡು ಬರೆದಿದ್ದಾರೆ. ಹಾಗಾಗಿ ಇದೊಂದು ಪೊಲಿಟಿಕಲ್ ಟೆಕ್ಸ್ಟ್. ಈಗ ನಾವು ಕೇಳಬೇಕಾದ ಇನ್ನೊಂದು ಪ್ರಶ್ನೆ, ಹಾಗಾದ್ರೆ ಪೊಲಿಟಿಕ್ಸ್ ಇಲ್ಲದ ಕೃತಿಯೊಂದು ಇದೆಯೇ? ಜಗತ್ತಿನ ಎಲ್ಲ ಕೃತಿಗಳು ತಮ್ಮದೇ ಆಗಿರುವಂತಹ ರಾಜಕೀಯವನ್ನು ಮಾಡುತ್ತವೆ. ಇವತ್ತಿನ ಪ್ರಜಾವಾಣಿಯ ವರದಿಯನ್ನು ಮತ್ತು ಮುಕ್ತಚಂದದಲ್ಲಿ ಪ್ರಸನ್ನ ಅವರ ಹಿನ್ನುಡಿಯನ್ನೇ ಗಮನಿಸಿಟ್ಟುಕೊಂಡು ನಾನು ಹೇಳುವುದಾದ್ರೆ, ನನಗೆ ನನ್ನ ಅಮ್ಮ ನನ್ನ ಎಳವೆಯಲ್ಲಿ ತುಂಬಿದ ರಾಮಾಯಣದಲ್ಲಿ ನನಗೆ ಬರಗಾಲದ ನೀರಿಗೆ ನೀರು ಹರಿಸಿದ ಭಗೀರಥನ ಕಥೆಯಿರುವ ರಾಮಾಯಣ ಹೆಚ್ಚು ಮುಖ್ಯ ಅಂತ ಕಾಣ್ತದೆ. ಇನ್ನು ಕೆಲವರಿಗೆ ಹನುಮಂತನ ಬಾಲಕ್ಕೆ ಬೆಂಕಿ ಇಟ್ಟು ಲಂಕೆಯನ್ನು ಸುಟ್ಟ ರಾಮನ ಕಥೆ ಬಹಳ ಮುಖ್ಯ ಅಂತ ಅನಿಸ್ತದೆ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ರಾಮಾಯಣ ಜಾಗ. ಹಾಗಾದ್ರೆ ಪ್ರಸನ್ನ ಅವರು ನಡೆಸ್ತಾ ಇರುವಂತಹ ರಾಜಕಾರಣ ಏನು? ನಾನು ಈ ಹಿಂದೆ ಕೂಡ ಅವ್ರ ಜೊತೆಗೆ ಮೂಡಿಗೆರೆಯ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಅವರು ಮೂಲ ರಾಮಾಯಣ ಅಂತ ಹೇಳಿದಾಗ ನಾನು ಅವ್ರ ಜೊತೆಗೆ ಜಗಳ ಮಾಡಿದೆ. ಈ ಶೀರ್ಷಿಕೆ ನೋಡಿದಾಗ ನಾನು ಆ ಅನುಮಾನದೊಂದಿಗೆ ನಾನು ಈ ಪಠ್ಯವನ್ನು ಓದುವುದಕ್ಕೆ ತೊಡಗಿದೆ. ಆದರೆ ಒಳಗೆ ಓದ್ತಾ ಓದ್ತಾ ನನಗೆ ಗೊತ್ತಾಯಿತು, ಪ್ರಸನ್ನ ಅವರು ಮೂಲ ರಾಮಾಯಣ ಎಂದು ಹೇಳ್ತಾ ಇರೋದು ಯಾವುದೋ ಒಂದು ಕೃತಿಯನ್ನ ಇದು ಒರಿಜಿನಲ್ ಎನ್ನುವುದನ್ನು ಕ್ಲೇಮ್ ಮಾಡಲಿಕ್ಕಾಗಿ ಅಲ್ಲ, ತಾವೇ ಓಡ್ಲಿಕ್ಕಾಗಿ ಪ್ರಸನ್ನ ಅವರು ಈ ಪುಸ್ತಕವನ್ನು ಬರೆದು ಇದಕ್ಕೆ ಮೂಲ ರಾಮಾಯಣ ಅಂತ ಹೆಸರಿಟ್ಟಿಲ್ಲ. ನಾನು ಯಾವುದನ್ನು ಆದಿಮ ಎಂದು ಹೇಳಿದ್ದು, ಜನಜೀವನದ ಅತ್ಯಂತ ಮೂಲಭೂತ ಬದುಕಿನ ನೆಲೆಗಟ್ಟುಗಳು ಏನು ಎಂಬುದನ್ನು ಹೇಳಿದ್ದು, ಅದನ್ನು ವಿವರಿಸುವುದಕ್ಕಾಗಿ, ಅದನ್ನು ನಮ್ಮ ಮುಂದೆ ಎತ್ತಿ ಹಿಡಿಯುವುದಕ್ಕಾಗಿ, ಯಾವ ಮೂಲಭೂತವಾದ ಸಂಗತಿಗಳು ಆಶಯಗಳು ಮೌಲ್ಯಗಳು ನಮ್ಮಿಂದ ವಿಸ್ಮೃತಿಗೆ ತಳ್ಳಲ್ಪಟ್ಟಿವೆಯೋ, ವಿಸ್ಮೃತಿಗೆ ತಳ್ಳಲಾಗಿರುವುಗಳನ್ನ ಮತ್ತೆ ಸ್ಮೃತಿಗೆ ತಂದುಕೊಳ್ಳುವುದಕ್ಕಾಗಿ ಅವರು ಇದನ್ನು ಮೂಲ ರಾಮಾಯಣ ಅಂತ ಹೇಳ್ತಾರೆ. ಈ ರಾಮಾಯಣದ ಹಿಂದೆ ವಾಲ್ಮೀಕಿಯ ಓದು ಇದೆ, ಆದರೆ ಇದು ವಾಲ್ಮೀಕಿಗೆ ನಿಷ್ಠವಾಗಿರುವ ಕೃತಿಯಲ್ಲ. ಇದು ಮನುಷ್ಯ ಜನಾಂಗದ ಆದಿಮ ಜನಜೀವನದ ಗುಣಮೌಲ್ಯಗಳಿಗೆ ಆದರ್ಶಗಳಿಗೆ ಮಾನವೀಯತೆಯೇ ಅತ್ಯಂತ ಶ್ರೇಷ್ಠವಾದ ಧರ್ಮ ಎನ್ನುವುದನ್ನು ಸಾರುವುದಕ್ಕೆ, ಸ್ವಾವಿಮರ್ಶೆಗೆ ತನ್ನನ್ನು ತಾನು ಒಡ್ಡುವುದಕ್ಕೆ, ಸೆಲ್ಫ್ ಕ್ರಿಟಿಸಿಸಮ್ ಸೆಲ್ಫ್ ರಿಫ್ಲೆಕ್ಷನ್, ತನ್ನನ್ನು ತಾನು ಪ್ರತಿಯೊಂದು ಪುಟದಲ್ಲೂ ರಾಮಾಯಣದ ಪ್ರತಿಯೊಂದು ಪುಟದಲ್ಲೂ ತನ್ನನ್ನು ತಾನು ನೋಡುವಂತೆ ಒತ್ತಾಯಿಸುವಂತಹ ಕೃತಿ.
ಸ್ತುತಿಯೊಂದನ್ನ ಪ್ರಸನ್ನ ಇಲ್ಲಿ ಬರೆದಿದ್ದಾರೆ. ಹಾಗಾಗಿ ರಾಮಾಯಣವನ್ನು ನಾವು ನಮ್ಮ ಕಾಲದಲ್ಲಿ ನಾವು ಮತ್ತೆ ಅಪ್ರೋಪ್ರಿಯೇಟ್ ಮಾಡ್ಕೋಬೇಕಾಗಿದೆ. ರಾಮಾಯಣವನ್ನ ನಾವು ಮತ್ತೆ ಇನ್ವೋಕ್ ಮಾಡಬೇಕಾಗಿದೆ, ಉತ್ಖನನ ಮಾಡಬೇಕಾಗಿದೆ. ಇದು ಸಂದು ಹೋಗಿರುವ ಕಥೆಯಲ್ಲ, ಇದು ಎಂದೆಂದೂ ಮುಗಿಯದ ಕಥೆ ಎನ್ನುವುದನ್ನ ನಾವು ಮೊತ್ತ ಮೊದಲಿಗೆ ನಾವು ನಮ್ಮ ಮನಸ್ಸಿಗೆ ತಂದುಕೊಡಬೇಕಾಗಿದೆ. ರಾಮಾಯಣ ಮತ್ತು ಮಹಾಭಾರತಗಳಿಗೆ ಅನೇಕ ಸ್ಥಳೀಯ ಚರಿತ್ರೆಗಳಿವೆ, ಅನೇಕ ಸ್ಥಳೀಯ ಆವೃತ್ತಿಗಳು ಇವೆ. ಅವು ಯಾವುವೂ ಸುಳ್ಳಲ್ಲ, ಪ್ರಕ್ಷಿಪ್ತವೂ ಅಲ್ಲ, ಸೇರ್ಪಡೆಯೂ ಅಲ್ಲ. ನಮ್ಮಲ್ಲಿ ಅನೇಕರು ಉತ್ತರ ರಾಮಚರಿತೆಯಲ್ಲಿ ಶಂಭೂಕನ ಕಥೆ ಬಂದಾಗ ಅದು ವಾಲ್ಮೀಕಿ ಬರೆದಲ್ಲ, ಅದು ಪ್ರಕ್ಷಿಪ್ತ. ಏನು ಪ್ರಕ್ಷಿಪ್ತ ಅಂದ್ರೆ, ಏನು ಮೂಲ ಅಂದ್ರೆ, ಮೊದಲನೇದಾಗಿ ನಾವು ಈ ಮೂಲವ್ಯಾಧಿ ರೋಗದಿಂದ ಗುಣಮುಖರಾಗಿ ಎಲ್ಲವೂ ಮೂಲವೇ. ಶಂಭೂಕನ ಕಥೆಯೂ ಮೂಲವೇ. ರಾಮ ವಾಲಿಯ ಮುಂದೆ ನಿಂತು ನತಮಸ್ತಕನಾಗಿ ನನ್ನನ್ನು ಕ್ಷಮಿಸುವುದು ಮೂಲವೇ. ಮೂಲವೇ ವಾಲ್ಮೀಕಿಯ ವಾಲಿಗಿಂತ ಕುವೆಂಪುರವರು ಬರೆಯುವ ವಾಲಿ ಅತ್ಯಂತ ಹೆಚ್ಚು ಪ್ರಸ್ತುತವಾದುದು, ನೋಡುಗರ ಹೃದಯವನ್ನು ಪರಿವರ್ತನೆ ಮಾಡುವಂತ. ಅದು ಮೂಲವೇ, ಯಾವುದೂ ಪ್ರಕ್ಷಿಪ್ತ ಅಲ್ಲ, ಯಾವುದೂ ವ್ಯಾಖ್ಯಾನ ಅಲ್ಲ. ನನ್ನ ಪ್ರಕಾರ ನಾವು ಪ್ರತಿಯೊಂದನ್ನು ನಮಗೆ ತಿಳಿದ ಹಾಗೆ ನಾವು ಅನುವಾದ ಮಾಡ್ತಾ ಹೋಗ್ತಾ ಇದ್ದೇವೆ. ಮೂಲ ಎನ್ನುವುದಿರುವುದು ಈ ವಿಶ್ವ ಒಂದೇ, ಉಳಿದ ಎಲ್ಲವೂ ಅದರ ಅನುವಾದವೇ. ಆದರೆ ಪ್ರಸನ್ನ ಅವರು ಮೂಲ ರಾಮಾಯಣದಲ್ಲಿ ಅವರು ನಡೆಸ್ತಾ ಇರುವಂತಹ ರಾಜಕಾರಣ ಯಾವ ಬಗೆಯ ರಾಜಕಾರಣ ಅಂದ್ರೆ, ರಾಮಾಯಣಕ್ಕಿರುವಂತಹ ಅಥವಾ ರಾಮಾಯಣ ಹೊಂದಿರಬಹುದಾಗಿರುವ ಅನೇಕಾನೇಕ ತತ್ವಜ್ಞಾನೀಯ ಜಿಜ್ಞಾಸೆಗಳನ್ನ ಅವರು ತಮ್ಮ ಮೂಲ ರಾಮಾಯಣದಲ್ಲಿ ನಡೆಸ್ತಾ ಇಲ್ಲ. ರಾಮಾಯಣದಲ್ಲಿ ಪ್ರಸನ್ನ ಅವರು ನಡೆಸ್ತಾ ಇರುವಂತಹ ಅತ್ಯಂತ ಸರಳವಾದ ಜಿಜ್ಞಾಸೆ ಸತ್ಯದ ಕುರಿತಾದ, ಮನುಷ್ಯನ ಆದಿಮ ಮನಸ್ಥಿತಿಯ ಕುರಿತಾದ. ಅದೇನು ಮನುಷ್ಯನ ಆದಿಮ ಮನಸ್ಥಿತಿ ಏನು? ನನ್ನ ಪ್ರಕಾರ ಅದನ್ನು ಜೈನ ದರ್ಶನ ಬಹಳ ಸೊಗಸಾಗಿ ಹೇಳಿರದೆ, ಅಸಹಂಗ್ರಹ ಮತ್ತು ಅಪಹರಿಗ್ರಹ. ಪ್ರಸನ್ನ ಅವರ ರಾಮಾಯಣದ ರಾಮ ಈ ಅಸಹಂಗ್ರಹ ಮತ್ತು ಅಪಹರಿಗ್ರಹಕ್ಕೆ ಒಂದು ದೊಡ್ಡ ರೂಪಕವಾಗಿ ಇಡೀ ರಾಮಾಯಣದಲ್ಲಿ ಬೆಳೀತಾ ಹೋಗ್ತಾರೆ. ಅನ್ಯರಿಂದ ಏನನ್ನೂ ಸ್ವೀಕರಿಸುವುದಿಲ್ಲ. ಅವನು ಗುಹನ ಬೆಳೆಗೆ ಹೋಗುವಾಗ ನಾನು ವ್ರತದಲ್ಲಿದ್ದೇನೆ ಅಂತ, ನಾನು ಊಟ ಮಾಡೋದಿಲ್ಲ, 3 ದಿವಸ ಉಪವಾಸವಿದ್ದು ಕೊನೆಗೂ ಚಿತ್ರಕೂಟದಲ್ಲಿ ಪರ್ಣಕುಟಿಯನ್ನು ಕಟ್ಟಿದ ಮೇಲೆ ತಾವೇ ಮಂಕರಿ ಹಿಡ್ಕೊಂಡು ಗುದ್ದಲಿ ಹಿಡ್ಕೊಂಡು ಗೆಡ್ಡೆ ಗೆಣಸುಗಳನ್ನಗೆದು ಬೇಯಿಸಿ ಆಮೇಲೆ ತಿಂತಾರೆ. ಶ್ರಮದ ಬೆವರಿನ ಮಹತ್ವವನ್ನು ಅರಿತಾರೆ. ಪ್ರಸನ್ನ ಅವರು ಅದನ್ನು ಕೋಟ್ ಮಾಡ್ತಾರೆ ಅವರ ಹಿನ್ನುಡಿಯಲ್ಲಿ. ಪ್ರಶ್ನೆ ಬೈಬಲಲ್ಲಿ ಬರೋದು ಅಂತ ಕಾಣ್ತದೆ, ರೊಟ್ಟಿಯನ್ನ ಬೆವರಿನಲ್ಲಿ ಹಣೆಯಲ್ಲಿ ತೊಟ್ಟಿಕ್ಕುವ ಬೆವರಿನಲ್ಲಿ ಅದ್ದಿ ತಿನ್ನಬೇಕು. ಇದು ಮೂಲ, ವಾಲ್ಮೀಕಿ ಮೂಲ ಅನ್ನೋದಲ್ಲ, ಇದು ಮೂಲ. ಮನುಷ್ಯನಿಗೆ ದುಡಿಮೆಯ ಮಹತ್ವವನ್ನು ಹೇಳುವ, ಮನುಷ್ಯನಿಗೆ ಅಸಹಂಗ್ರಹದ ಮೌಲ್ಯವನ್ನು ಹೇಳುವ, ಮನುಷ್ಯನಿಗೆ ಅಪಹರಿಗ್ರಹದ ಆದರ್ಶವನ್ನು ಹೇಳುವ ಮೂಲ ಇದು. ಪ್ರಸನ್ನ ಅದನ್ನು ತಮ್ಮದನ್ನಾಗಿ ಮಾಡಿಕೊಡುತ್ತಾರೆ. ರಾಮಾಯಣ ನನ್ನ ಪ್ರಕಾರ ಅದೊಂದು ಧರ್ಮಗ್ರಂಥವಲ್ಲ. ಪ್ರಸನ್ನ ತಮ್ಮ ಬ್ಲರ್ಬ್ ಅಲ್ಲಿ ರಾಮಾಯಣ ಒಂದು ಮಹಾನ್ ಸಾಹಿತ್ಯ ಕೃತಿಯೂ ಹೌದು, ಮಾನವ ಧರ್ಮವನ್ನು ಎತ್ತಿ ಹಿಡಿಯುವ ಒಂದು ಧರ್ಮಗ್ರಂಥವೂ ಹೌದು ಅಂತ ಹೇಳಿದ್ದಾರೆ. ಆದರೆ ನನ್ನ ಪ್ರಕಾರ ಅದೊಂದು ಧರ್ಮಗ್ರಂಥವಲ್ಲ. ಧರ್ಮಗ್ರಂಥವೇ ಆಗಿರುತ್ತಿದ್ರೆ ಅದರಲ್ಲಿ
ಈ ಸಾವಿರ ಸಾವಿರ ರಾಮಂದಿರ ಮುದ್ರ ಎಂಬುದ ಕಥೆಯೊಂದು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಚಿತ್ರಪಟದ ರಾಮಾಯಣ ಎಂಬ ಕಥೆ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ನಾಮದ ಚಿಲುಮೆ ಅಂತ ಕತೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಒಂದು ಮತ್ತು ಅದರ ವ್ಯಾಖ್ಯಾನವೂ ಒಂದು, ಮತ್ತು ಇದಕ್ಕೆ ನಿಷ್ಠರಾಗಿ ಎನ್ನುವುದನ್ನು ವಾದಿಸ್ತಾ ಇರುವವರನ್ನು ನಾವು ಜಗದಗಲ ನೋಡ್ತಾ ಇದ್ದೇವೆ. ಹಾಗಾಗಿ ನನ್ನ ಪ್ರಕಾರ ಪ್ರಸನ್ನ ಅವರು ಅದನ್ನು ಹೇಳ್ತಾರೆ, ಇಡೀ ರಾಮಾಯಣ ಒಂದು ಬಹಳ ದೊಡ್ಡ ರೂಪಕ, ಒಂದು ದಟ್ಟಾರಣ್ಯ. ಯಾವ ಯಾವ ಗಿಡಗಳ ಮುಂದೆ ನಿಂತು, ಯಾವ ಯಾವ ಹೂವಿನ ಮುಂದೆ ನಿಂತು, ನಿಮಗೆ ಯಾವ್ಯಾವುದನ್ನು ಹೇಗೆ ಹೇಗೆ ಆಗ್ರಾಣಿಸಬೇಕು, ಅನುಭವಿಸಬೇಕು, ಅವೆಲ್ಲಕ್ಕೂ ಸಾಕಷ್ಟು ಸಾಂಸ್ಕೃತಿಕ ಸಂಪನ್ಮೂಲವನ್ನು ಹೊಂದಿರುವಂತ ಒಂದು ಮಹಾನ್ ರೂಪಕ ಕೃತಿಯದು. ನಾನು ಕೆಲವು ಭಾಗಗಳನ್ನ ಓದ್ತೇನೆ. ಪ್ರಸನ್ನ ಅವರ ರಾಜಕೀಯ ಏನು ಎನ್ನುವುದನ್ನು ನಿಮಗೆ ತಿಳಿಸ್ತೇನೆ. ವಿಶ್ವಾಮಿತ್ರರ ಜೊತೆಗೆ ರಾಮಲಕ್ಷ್ಮಣರು ಪ್ರಯಾಣ ಮಾಡ್ತಾರೆ. ರಾಮ ಮತ್ತು ಲಕ್ಷ್ಮಣ ವಿಶ್ವಾಮಿತ್ರ ಜೊತೆಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ವರ್ಣಗಳ ಬಗ್ಗೆ ಪ್ರಶ್ನೆ ಕೇಳುವಾಗ ವಿಶ್ವಾಮಿತ್ರರು ಹೇಳ್ತಾರೆ, ಎರಡು ವರ್ಣಗಳ ಪರಿಚಯವಿದೆ ನನಗೆ. ವಿಶ್ವಾಮಿತ್ರ ಹೇಳುದು ಕೌಶಿಕನಾಗಿ ಆಮೇಲೆ ಮಹರ್ಷಿಯಾಗಿ ಪರಿವರ್ತನೆಗೊಂಡಂತ ವಿಶ್ವಾಮಿತ್ರ ಹೇಳುದು, ಎರಡು ವರ್ಣಗಳ ಪರಿಚಯವಿದೆ ನನಗೆ, ವೈಶ್ಯನಾಗಲಿಲ್ಲ. ಆದರೆ ಅದು ಸಹ ಹೀಗೆಯೇ ಸರಿ, ವೈಶ್ಯ ಎನ್ನುವ ವರ್ಣವೂ ಕೂಡ ಹೀಗೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎನ್ನುವುದು ಮೂರು ಕೂಡ ಬಹಳ ದೊಡ್ಡ ವ್ಯತ್ಯಾಸವೇನಿಲ್ಲ, ಮೂರು ಒಂದೇ. ಅಂದು ಕಾಮಾಶ್ರಮದಲ್ಲಿ ನಾನು ಹೇಳಿದ್ದು ನೆನಪಿದೆ ತಾನೇ, ಜ್ಞಾನಶಕ್ತಿ, ಅಸ್ತ್ರಶಕ್ತಿ, ಧನಶಕ್ತಿ, ಇವು ಮೂರೂ ಬಳಕೆಗಿಂತ ಮಿಗಿಲಾಗಿ ದುರ್ಬಳಕೆಯಾಗಬಲ್ಲ ಶಕ್ತಿಗಳು. ಪ್ರಸನ್ನ ಏನ್ ಹೇಳ್ತಾ ಇದ್ದಾರೆ? ಜ್ಞಾನ, ನಾಲೆಜ್, ಅಸ್ತ್ರಶಕ್ತಿ, ಟೆಕ್ನಾಲಜಿ, ಧನಶಕ್ತಿ, ಕ್ಯಾಪಿಟಲಿಸಂ, ಇವು ಮೂರು ನಮ್ಮ ಆಧುನಿಕ ನಾಗರಿಕತೆ ಸೃಷ್ಟಿಸಿಕೊಂಡಿರುವ ಭಸ್ಮಾಸುರನ ಕೈಯಲ್ಲಿರುವಂತಹ ಅಸ್ತ್ರಗಳು. ಇವು ಮೂರು ಬಳಕೆಗಿಂತ ಮಿಗಿಲಾಗಿ ದುರ್ಬಳಕೆಯಾಗಬಲ್ಲ ಶಕ್ತಿಗಳು. ಅಸ್ತ್ರಗಳ ಸದ್ಬಳಕೆಗೆ ಕೇವಲ ಪರಾಕ್ರಮವಿದ್ದರೆ ಸಾಲದು ರಾಮ, ನೈತಿಕ ಶಕ್ತಿ ಬೇಕು, ನಿಗ್ರಹ ಬೇಕು. ಪ್ರಸನ್ನ ಅವರ ರಾಮಾಯಣದ ರಾಮ ಯಾವುದನ್ನು ಎತ್ತಿ ಹೇಳಿದ್ದಾ ಇದ್ದಾನೆ, ಅವನಿಗೆ ಯಾವುದರ ಬೋಧನೆಯಾಗ್ತಾ ಇದೆ? ಇದೇ ಕಥೆ ಮಹಾಭಾರತದಲ್ಲಿ ಇನ್ನೊಂದು ರೂಪದಲ್ಲಿ ಪ್ರಕಟಗೊಳ್ಳು. ದ್ರೋಣಾಚಾರ್ಯರು ವಿಶೇಷವಾಗಿ ಪಾರ್ಥನಿಗೆ ತನ್ನೆಲ್ಲ ಅಸ್ತ್ರವಿದ್ಯಾ ಕೌಶಲ್ಯವನ್ನು ಧಾರ ಎರೆಯಬೇಕು ಅಂದುಕೊಂಡಾಗ ಸಿಡಿಮಿಡಿಗೊಂಡು ಅಶ್ವತ್ಥಾಮ ಅಪ್ಪನ ಬಳಿಗೆ ಬರ್ತಾನೆ. ಏನ್ ಪಾರ್ಶಾಲಿಟಿ ಮಾಡ್ತೀಯ ನೀನು, ಏನ್ ಪಕ್ಷಪಾತ ಮಾಡ್ತಾ ಇದ್ದೀನಿ, ಸ್ವಂತ ಮಗನಿಗೆ ಹೇಳಿಕೊಡ್ತಾ ಇಲ್ಲ ನೀನು? ಮಗನ ಉಪಟಳ ತಡೆಯಲಿಕ್ಕೆ ಸಾಧ್ಯವಾಗದೆ ದ್ರೋಣಾಚಾರ್ಯರು ನಾರಾಯಣಾಸ್ತ್ರ ಎಂಬ ವಿಶೇಷವಾದಂತಹ ಒಂದು ಮಂತ್ರಾಸ್ತ್ರವನ್ನು ಮಗನಿಗೆ ಬೋಧಿಸ್ತಾರೆ. ಬೋಧಿಸಿ ಹೇಳ್ತಾರೆ, ಮಗನೇ ನಿನಗೆ ಇದರ ಉಪಯೋಗವನ್ನು ಮಾತ್ರ ನಾನು ಹೇಳಿಕೊಡ್ತೇನೆ, ಉಪಸಂಹಾರವನ್ನಲ್ಲ. ಇದನ್ನು ಹೇಗೆ ಪ್ರಯೋಗಿಸಬೇಕು ಎನ್ನುವುದರ ವಿದ್ಯೆ ನನಗೆ ಬೋಧಿಸಿದೆ, ಆದರೆ ಇದನ್ನು ಹೇಗೆ ಉಪಸಂಹರಿಸಬೇಕು, ಇದನ್ನು ಹೇಗೆ ವಾಪಸ್ ತಗೋಬೇಕು ಎನ್ನುವ ವಿದ್ಯೆ ನಾನು ನಿನಗೆ ಹೇಳಿಕೊಡುವುದಿಲ್ಲ. ಅಶ್ವತ್ಥಾಮ ರೊಚ್ಚಿ ಕೇಳ್ತಾನೆ, ಕಲಿಸ್ಲಿಕ್ಕೆ ಕಲಿಸ್ತೀಯ, ಅರ್ಧರ್ಧ ಯಾಕೆ ಕಲಿಸ್ತೀಯ ಕೇಳ್ತಾನೆ. ದ್ರೋಣ ಹೇಳ್ತಾನೆ, ಮಗನೇ ಯಾವುದೇ ವಿಶೇಷವಾದ ಮಂತ್ರಾಸ್ತ್ರ ಉಪಯೋಗಿಸುವುದಕ್ಕೂ ಉಪಸಂಹರಿಸುವುದಕ್ಕೂ ಗೊತ್ತಿದ್ದವನು ಮಾತ್ರ ಅದನ್ನು ಪ್ರಯೋಗಿಸಬೇಕು. ಯಾವನಿಗೆ ಉಪಸಂಹಾರ ಗೊತ್ತಿಲ್ಲವೋ, ಯಾವನಿಗೆ ಅದನ್ನು ಮುಕ್ತಾಯಗೊಳಿಸುವುದು ಗೊತ್ತಿಲ್ಲವೋ, ಅವನು ಅದರ ಪ್ರಯೋಗಕ್ಕೆ ಕೈ ಹಾಕಬಾರದು. ಪ್ರಯೋಗಕ್ಕೆ ಕೈ ಹಾಕಿದ್ರೆ ಅವನು ಅದು ವಿರೋಧಿಯನ್ನು ಮಾತ್ರ ಅಲ್ಲ, ಪ್ರಯೋಗಿಸಿದವನನ್ನು ನುಂಗಿ ನಡೆದು ಬಿಡುತ್ತೆ. ನೀನು ಅವಿವೇಕಿ, ನಿನಗೆ ಈ ಅಸ್ತ್ರವನ್ನು ಕೊಟ್ಟರೆ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟ, ನಿನಗೆ ಯಾವಾಗ ಏನು ಮಾಡಬೇಕು ಗೊತ್ತಿಲ್ಲ. ದ್ರೋಣನ ಎಣಿಕೆಯಂತೆ ಅಶ್ವತ್ಥಾಮ ಇದನ್ನು ಮಾಡ್ತಾನೆ.
ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಪ್ರಯೋಗಿಸಬೇಡ ಎಂದು ಅಪ್ಪ ಹೇಳಿದ್ರು, ನಾರಾಯಣಾಸ್ತ್ರವನ್ನು ಪ್ರಯೋಗಿಸ್ತಾರೆ. ಪ್ರಸನ್ನ ಅವರು ಏನ್ ಹೇಳ್ತಾರೆ, ನಮಗೆಲ್ಲರಿಗೂ ಅಪಾರವಾದಂತಹ ಶಕ್ತಿ ಇದೆ, ಜ್ಞಾನ ಇದೆ, ಟೆಕ್ನಾಲಜಿ ಇದೆ, ಕ್ಯಾಪಿಟಲಿಸಂ ಇದೆ, ಬಂಡವಾಳ ಇದೆ ನಮ್ಮಲ್ಲಿ. ನಾವು ಪ್ರತಿಯೊಬ್ಬರೂ 5 ಟ್ರಿಲಿಯನ್ ಆರ್ಥಿಕತೆ, 15 ಟ್ರಿಲಿಯನ್ ಆರ್ಥಿಕತೆ, 50 ಟ್ರಿಲಿಯನ್ ಆರ್ಥಿಕತೆಗೆ ದಾಪುಗಾಲಿಕ್ತಾ ಇದ್ದೀವಿ. ಭೂತಾನ ರಾಜ ಜಿಗ್ಮೆ ವಾಂಗ್ಚುಕ್ ಕೇಳುವ, ಸರಿ ಜೇಬು ದಪ್ಪ ಇದೆ, ಎದೆಯಲ್ಲಿ ನೆಮ್ಮದಿ ಇದೆಯೇ ಎಂಬ ಪ್ರಶ್ನೆ ಕೇಳ್ತಾ ಇದೆ. ಅರ್ಥಶಾಸ್ತ್ರಕ್ಕೆ ನೈತಿಕತೆಯನ್ನು ಕಲಿಸುವ ಪಾಠವನ್ನ ವಿಶ್ವಾಮಿತ್ರ ರಾಮನ ಮೂಲಕ ಮತ್ತು ನಮಗೆ ಪ್ರಸನ್ನರ ಮೂಲಕ ಬೋಧಿಸ್ತಾ ಇದ್ದಾರೆ. ಈ ಬೋಧನೆ ವಿಜ್ಞಾನ ಕೇಂದ್ರದಲ್ಲಿ ನಡೆದ ಸಾಕೆ, ನಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ, ನಮ್ಮ ರಾಜಕೀಯ ಕೇಂದ್ರಗಳಲ್ಲಿ, ನಮ್ಮ ರಾಜಕಾರಣಿಗಳ ಮುಂದೆ ಮಾತೆತ್ತಿದ್ರೆ ಕೈ ಕಡಿತೇವೆ, ಕಾಲ್ ಕಡಿತೇವೆ, ಬೆಂಕಿ ಕೊಡ್ತೇವೆ ಅಂತ ಹೇಳುವವರ ಮುಂದೆ ನಾವಿದನ್ನು ಮತ್ತೆ ಮತ್ತೆ ಓದಿ ಹೇಳಬೇಕೇ ಬೇಡವೇ? ನೋಡ್ರಪ್ಪ, ನೀವು ಇದರ ವಾರಿಸುದಾರರಲ್ಲ. ನೀವು ವಾರಿಸುದಾರರು ಆಗಿದ್ದರೂ ನೀವು ದಾರಿ ತಪ್ಪಿದ ಮಕ್ಕಳು. ನಮಗೆ ಏನೋ ಒಂದ್ ಸ್ವಲ್ಪ ಗೊತ್ತಿದೆ, ನಾವು ಹೇಳೋದನ್ನು ಕೇಳಿ. ನಡೆಯಬೇಕಾದ ದಾರಿ ಇದಲ್ಲ, ನಡೆಯಬೇಕಾದ ದಾರಿ ಇನ್ನೊಂದಿದೆ ಎಂದು ಕಣ್ಣ ಪಟ್ಟಿ ಕಟ್ಟಿದ ನಮ್ಮ ಸಹೋದರರಿಗೆ ನಾವು ಹೇಳದೇ ಇದ್ರೆ, ಈ ಕಾಲದಲ್ಲಿ ಬುದ್ಧಿಜೀವಿಗಳಾದವರು ತಮ್ಮ ನಿಜವಾದ ಕರ್ತವ್ಯವನ್ನು ನಿಭಾಯಿಸಿಲ್ಲ ಎಂದು ನಾನು ಅರ್ಥ ಮಾಡಿಕೊಳ್ತೇನೆ. ರಾಮ ಹೇಳ್ತಾನೆ, ಅಸ್ತ್ರಗಳ ದುರುಪಯೋಗ, ಇದು ಪ್ರಸನ್ನ ಅವರ ಮಾತು, ಅಸ್ತ್ರಗಳ ದುರುಪಯೋಗ ಮನುಷ್ಯನನ್ನೇ ಬದಲಿಸಿ ಬಿಡುತ್ತದೆ, ಮನುಷ್ಯನ ಒಳಗೆ ಮತ್ತು ಹೊರಗೆ ಎರಡನ್ನೂ ಬದಲಿಸಿ ಬಿಡುತ್ತದೆ. ಅಸಹ್ಯ ಮನಸ್ಸು, ನಾವು ದುರ್ಬಳಕೆ ಮಾಡ್ತಾ ಹೋದ ಹಾಗೆ, ನಾವು ಹೆಚ್ಚು ಹೆಚ್ಚು ಬಳಕೆ ಮಾಡ್ತಾ ಹೋದ ಹಾಗೆ ಅಸಹ್ಯ ಮನಸ್ಸು, ಅಸಹ್ಯ ಮೈ, ಅಸಹ್ಯ ರೋಮ ಮೂಡುತ್ತೆ ಅಂತವರಲ್ಲಿ ರಾಕ್ಷಸತನ ರೋಗವಿದ್ದಂತೆ ರಾಮ. ಅದೊಂದು ಜಾತಿ ಅಲ್ಲ, ಅದೊಂದು ಮನಸ್ಥಿತಿ. ಪ್ರಸನ್ನ ಹೇಳ್ತಾರೆ, ರಾಕ್ಷಸ ಎನ್ನುವುದು ಯಾವುದೋ ಒಂದು ಜನಾಂಗವಲ್ಲ. ಯಾರ್ಯಾರು ನಮ್ಮ ಟಿವಿ ಸೀರಿಯಲ್ಗಳನ್ನು ಚಿತ್ರಿಸುವಂತಹ, ಮೈಯೆಲ್ಲ ರೋಮ ಬಿಟ್ಕೊಂಡಿರುವ, ತಲೆಯಲ್ಲಿ ಕೊಂಬಿರುವಂತಹ, ಒದ್ದಾಗಿ ನಾಲ್ಗೆ ಚಾಚಿರುವ, ಕೈರಿ ಚೂಪು ಚೂಪು ಉಗುರುಗಳಿರುವುದಲ್ಲ ಅದು, ಅದು ಹೊರಗಡೆ ಇರೋದಲ್ಲ, ಅದೊಂದು ಮನಸ್ಥಿತಿ. ಸಮಾಜಕ್ಕೆಲ್ಲ ಹರಡಬಲ್ಲ ರೋಗವದು. ಸಮಾಜದ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಘಟಕ ಸ್ವಾರ್ಥ ಚಿಂತನೆಯಲ್ಲಿ ಮುಳುಗಿ ಹೋಗುವಂತೆ ಮಾಡಬಲ್ಲ ರೋಗ ಅದು. ನಿಜವಾದ ಅಪಾಯವೆಂದರೆ ರೋಗ ತಗಲಿದೆ ಎಂದು ನಮಗೆ ತಿಳಿಯುವುದೇ ಇಲ್ಲ. ಆಗ ಬಳಸು ತೊಡಗುತ್ತೇವೆ ನಾವು ಅಸ್ತ್ರಗಳನ್ನು. ಪೌಲಸ್ಥ್ಯ ಕುಲಾಧಿಪತಿ ರಾವಣನನ್ನೇ ನೋಡು, ಅವನು ಪ್ರತಿಭಾವಂತ. ವಿಶ್ವಾಮಿತ್ರ ನಗ್ತಾರೆ, ನನಗಾದರೂ ಎರಡೇ ಎರಡು ವರ್ಣಗಳ ಒಡನಾಟವಿದೆ, ಅವನಿಗೆ ಮೂರೂ ವರ್ಣಗಳ ಒಡನಾಟವಿದೆ. ವೇದಾಧ್ಯಾಯಿ ಬ್ರಾಹ್ಮಣನೂ ಅವನು ಹೌದು, ಲಂಕಾಧಿಪತಿ ಕ್ಷತ್ರಿಯನೂ ಅವನು ಹೌದು, ಕುಬೇರನ ತಮ್ಮನಾಗಿ ಅವನು ವೈಶ್ಯನೂ ಹೌದು. ದುರಂತವೆಂದರೆ ಮೂರೂ ಶಕ್ತಿಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾನೆ ಅವನು. ತನ್ನೆಲ್ಲ ಪ್ರತಿಭೆ ಬಳಸಿ ರಾಕ್ಷಸ ಚಕ್ರಾಧಿಪತ್ಯವನ್ನು ಸೃಷ್ಟಿಸಿಕೊಂಡಿದ್ದಾನೆ. ಅಸ್ತ್ರಗಳು ಅಪಾತ್ರನೊಬ್ಬನ ಕೈ ಸೇರಿದರೆ ಏನಾಗಬಹುದು ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆ ಅವನು. ರಾವಣನ ಜೊತೆಗೆ ಎರಡನೆಯ ಮಹಾಯುದ್ಧದ ಹಿಟ್ಲರ್ನನ್ನ, ನಮ್ಮ ಈಗಿನ ಕಾಲದ ಉತ್ತರ ಕೊರಿಯಾದ ಜಿಮ್ ಅನ್ನ, ನಮ್ಮ ಅಮೆರಿಕದ ಅಧ್ಯಕ್ಷ ಟ್ರಂಪ್ನನ್ನ, ನಮ್ಮ ದೇಶದ ರಾಜಕೀಯವನ್ನ ಒಮ್ಮೆ ಕಣ್ಣ ಮುಂದೆ ತಂದುಕೊಂಡು, ಇದು ಮೂಲ ರಾಮಾಯಣವೂ ಹೌದು, ಇದು ಸಮಕಾಲೀನ ರಾಮಾಯಣವೂ ಹೌದು. ನಾನು ಜಾಸ್ತಿ ಮಾತಾಡ್ತಿದ್ದೀನ.
ನಮ್ಮ ರಾಮಾಯಣಗಳಲ್ಲಿ ಬರುವ ರಾಮ ಯಾರು? ಪ್ರಸನ್ನ ಅವರ ರಾಮಾಯಣಗಳಲ್ಲಿರುವಂತಹ ರಾಮ ಯಾರು? ಪ್ರಸನ್ನ ಅವರು ಬರೀತಾರೆ, ದೆಹಲಿಯಲ್ಲಿ ಇದ್ದುಕೊಂಡು ಅವರು ಕಮ್ಯುನಿಸ್ಟರಾಗಿದ್ದ ಕಾಲದಲ್ಲಿ ಭವಭೂತೆಯ ಉತ್ತರ ರಾಮಾಯಣವನ್ನು ಓದ್ತಾ ಓದ್ತಾ ರಾಮನನ್ನು ಅವರು ಪರಿಹಾಸ್ಯ ಮಾಡಿದ್ರಂತೆ. ಯಾವನೇ ಇವನು ಕ್ಷುದ್ರ, ತಪ್ಪು ಮಾಡ್ತಾನೆ ಮತ್ತೆ ಅಳ್ತಾನೆ, ತಪ್ಪು ಮಾಡ್ತಾನೆ ಮತ್ತೆ ಅಳ್ತಾನೆ, ಮೂರ್ಖ ಅನ್ಕೊಂಡಿದ್ರಂತೆ. ನಾನು ಹೇಳ್ತಾ ಇರೋದು, ಮನುಷ್ಯ ಕಲ್ಲಿನ ಕಂಬವಲ್ಲ, ಅವನು ಬದಲಾಗ್ತಾನೆ, ಚಿಂತನೆಗಳು ಬದಲಾಗ್ತವೆ. ಬದಲಾದ ಕಾಲದಲ್ಲಿ ಪ್ರಸನ್ನ ಅವರು ಅದೇ ಉತ್ತರ ರಾಮಚರಿತೆಯನ್ನು ನಾಟಕವನ್ನಾಗಿ ಮಾಡಿದಾಗ ಯಾವ ರಾಮನನ್ನು ಹೀಗಳೆದಿದ್ರೋ ಆ ರಾಮನ ಅಳುವನ್ನು ನೋಡಿ, ರಾಮ ಸೀತೆಯರು ಪರಿತಪಿಸುವ ದೃಶ್ಯವನ್ನು ನೋಡಿ ನಿರ್ದೇಶಕನಾದಂತಹ ಪ್ರಸನ್ನ ಅವರು ಅಳುವುದಕ್ಕೆ ತೊಡತ್ತ. ಉತ್ತರ ರಾಮಚರಿತೆಯ ನಾಟಕವನ್ನು ನಾನು ನೋಡಿದಾಗಲೂ ನನ್ನ ಕಣ್ಣಿನಿಂದ ಅನಿಯಂತ್ರಿತವಾಗಿ ನೀರು ಹರಿದರು. ರಾಮಾಯಣ ದರ್ಶನಂನ ವಾಲಿವಧೆಯ ಪ್ರಕರಣವನ್ನು ನಾಟಕ ಕಲಾವಿದರು ಅಭಿನಯಿಸುವಾಗಲೂ ನಾನು ಧಾರಾಕಾರವಾಗಿ ಹತ್ತುಬಿಟ್ಟೆ. ಹಾಗಾದರೆ ಯಾವ ರಾಮ ನಮ್ಮನ್ನ ಕೋದಂಡ ಪಾಣಿಯಾಗಿ ವೈರಿಗಳನ್ನು ನಿಗ್ರಹಿಸು ಎಂದು ಹೇಳುವ ರಾಮ, ನಮ್ಮ ಕಣ್ಣುಗಳನ್ನು ತೇವವಾಗಿಸುವ, ಮಂಜಾಗಿಸುವ, ಮಬ್ಬಾಗಿಸುವ ರಾಮ ಯಾರು? ಈ ರಾಮನ ಅನ್ವೇಷಣೆಗೆ ನಾವು ತೊಡಗದೇ ಇದ್ರೆ ನಾವು ರಾಮನ ಪ್ರತಿಪಾದಕರಾಗ್ತೇವೆಯೇ ಹೊರತು ರಾಮನ ಚಿಂತಕರಾಗುವುದಿಲ್ಲ. ಪ್ರಸನ್ನ ನಡೆಸ್ತಾ ಇರುವುದು ಪ್ರತಿಪಾದನೆ ಅಲ್ಲ, ಚಿಂತನೆ. ಇದು ರಾಮ ಧ್ಯಾನ ಅಲ್ಲ, ರಾಮ ಚಿಂತನೆ ಎನ್ನುವುದು ಗಮನಿಸಿ. ಧ್ಯಾನಕ್ಕೂ ಚಿಂತನೆಗೂ ಬಹಳ ಮೂಲಭೂತವಾದ ವ್ಯತ್ಯಾಸ ಇದೆ ಎನ್ನುವುದನ್ನು ಗಮನಿಸಿ. ಇಲ್ಲಿ ಬಹಳ ಜನ ನಾವು ಗಂಡು ಮಕ್ಕಳು ಸೇರಿದ್ದೀವಿ, ಪುರುಷ ಪುಂಗವರು ಅಂತ ಕರಿಬಹುದು ನಮ್ಮನ್ನೆಲ್ಲ ಅಲ್ವೇ. ಈ ಪುರುಷ ಪುಂಗವರಾದ ನಾವೆಲ್ಲರೂ ಮತ್ತು ನಮ್ಮೆಲ್ಲರ ಮರ್ಯಾದಾ ಗುಣ ಅಡಗಿರುವುದು ಎಲ್ಲಿ? ರಾಮಾಯಣ ಹೇಳುತ್ತದೆ, ತಪ್ಪು ಮಾಡದಿರುವಲ್ಲಿ ಅಲ್ಲ, ತಪ್ಪನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವುದು. ರಾಮ ತಪ್ಪು ಮಾಡ್ತಾನೆ, ನಾನು ತಪ್ಪು ಮಾಡಿದೆ ಎಂದು ಹಲುಗುತ್ತಾನೆ. ಹಲುಗುವ ರಾಮ, ಅಳುವ ರಾಮ, ಬಿಕ್ಕಿ ಬಿಕ್ಕಿ ಅಳುವ ರಾಮ ನಮಗೆ ಆದರ್ಶವಾಗಬೇಕು. ಸೊಕ್ಕಿನ ಉಕ್ಕಿನ ಮಯ್ಯ ರಾಮ ನಮಗೆ ಆದರ್ಶವಾಗಬೇಕು. ಪುರುಷರಾಗಿರುವ ನಾವೆಲ್ಲರೂ ಒಂದು ಸಲ ನಿಮ್ ನಿಮ್ಮ ಗತವನ್ನ, ಇತಿಹಾಸವನ್ನ ಒಂದ್ಸಲ ಅವಲೋಕಿಸಿ. ನಮ್ಮ ನಮ್ಮ ದೇವರ ಮನೆಗಳಲ್ಲಿ ಪ್ರಾಯಶಃ ಇವತ್ತಿಗೂ ಇರುವುದು ಸಂಸಾರ ಸಹಿತ ರಾಮ. ದೇವರ ಕೊಡೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ, ಸೀತೆ. ಇಲಿ ಇಲ್ಲದ ಗಣಪತಿಯನ್ನು ಹೇಗೆ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲವೋ, ಈ ಸಂಸಾರ ಇಲ್ಲದ ಸಂಸಾರಸ್ಥ ರಾಮ ಇಲ್ಲದೆ ನಮಗೆ ರಾಮನನ್ನು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈ ಚಿತ್ರಪಟವೇ ನಮ್ಮ ದೇವರ ಕೋಣೆಯಲ್ಲಿರುವುದು. ಆದರೆ ಇವತ್ತು ದೇವರ ಕೋಣೆಯಿಂದ ಪರಿತ್ಯಕ್ತವಾಗಿ ನಮ್ಮ ಹಾಲ್ಗಳನ್ನು ಅಲಂಕರಿಸಿರುವುದು ಸಿಕ್ಸ್ ಪ್ಯಾಕ್ ಏಟ್ ಪ್ಯಾಕ್ ಉಳ್ಳ ಬಟ್ಟು ಮಸ್ತಾದ ರಾಮ, ಉಕ್ಕಿನ ದೇಹದ ರಾಮ. ನಾವು ಹಾಲಲ್ಲಿ ಇರಬೇಕು, ದೇವರ ಕೋಣೆಗೆ ಹೋಗ್ಬೇಕು ಆಯ್ಕೆ ನಮ್ಮ. ಮಹಾಭಾರತದಲ್ಲೂ ಇಂಥದೇ ಒಂದು ಪ್ರಕರಣ ಬರ್ತದೆ, ಅದನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಸಾಕಷ್ಟು ಮಾತಾಡಿಕೊಂಡೆ.
ಕುರುಕ್ಷೇತ್ರ ಯುದ್ಧ ಮುಗಿದರೆ ಧರ್ಮರಾಜ ತನ್ನ ತಮ್ಮಂದಿರ ಜೊತೆಗೆ ಕೃಷ್ಣನ ಜೊತೆಗೆ ದ್ರೌಪದಿಯ ಜೊತೆಗೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯರನ್ನು ಭೇಟಿಯಾಗಲಿಕ್ಕೆ ಹೋಗ್ತಾನೆ. ಗಾಂಧಾರಿಯ ಕಾಲು ಹಿಡಿದು ಅವೇ ನನ್ನನ್ನು ಶಪಿಸು ಅಂತ ಅಂಗಲಾಚಿತ. ಗಮನಿಸಬೇಕು, ಅವೇ ನನಗೆ ಆಶೀರ್ವಾದ ಮಾಡು ಎಂದಲ್ಲ, ನೂರು ಕಾಲ ಬಾಳು ಮಗನೆ ಎಂದಲ್ಲ, ಚಕ್ರವರ್ತಿ ಸಿಂಹಾಸನವನ್ನು ಮತ್ತು ಈ ದೇಶವನ್ನು ಸುಖವಾಗಿ ಆಳು ಎಂದು ಆಶೀರ್ವದಿಸು ಅಂತ ಕೇಳ್ತಾ ಇಲ್ಲ ಯುಧಿಷ್ಠಿರ. ಅವೇ ನನ್ನನ್ನು ಶಪಿಸು. ಗೆದ್ದವನೊಬ್ಬ ಕೇಳ್ತಾ ಇರುವ ಆಶೀರ್ವಾದ ಇದು. ಭೀಷ್ಮ ಹೇಳ್ತಾನೆ, ಯಾವ ವ್ಯಕ್ತಿ ಸಿಂಹಾಸನದ ಮೇಲೆ ಕುಳಿತು ಶರಶಯ್ಯೆಯಲ್ಲಿ ಮಲಗಿದವನು ಹೇಗೆ ಒದ್ದಾಡಬಹುದು, ಹೇಗೆ ತನ್ನ ದೇಹವನ್ನು ಚುಚ್ಚಿಸಿಕೊಂಡು ವಿಲವಿಲನೆ ಒದ್ದಾಡಬಹುದು, ಅಂಥವನಿಗೆ ಮಾತ್ರ ಲೋಕ ಕಲ್ಯಾಣದ ಕನಸು ಇರ್ತದೆ, ಅವನು ರಾಜನಾಗುವುದಕ್ಕೆ ಅರ್ಹ. ಉಕ್ಕಿನ ಮನುಷ್ಯರಿಗೆ ಬಿಕ್ಕುವ ಮನಸ್ಸಿರೋದಿಲ್ಲ, ಅಳುವ ಮನಸ್ಸಿರೋದಿಲ್ಲ. ಯಾವನಿಗೆ ಅಳುವ ಮತ್ತು ದ್ರಹಿಸುವ ಹೃದಯವೇ ಇಲ್ಲವೋ ಅವನು ದೊರೆಯಾಗುವುದಕ್ಕೆ ನಾಲಾಯಕ್. ರಾಮಾಯಣ ಮತ್ತು ಮಹಾಭಾರತ ಹೇಳ್ತಾರೆ. ಈ ಮಾತುಗಳನ್ನು ನಾವು ಕೇಳಿಸಿಕೊಳ್ಳಬೇಕು. ಈ ಮಾತುಗಳನ್ನು ನಾವು ನಮ್ಮ ಗೆಳೆಯರಿಗೆ, ದಾರಿ ತಪ್ಪಿರುವ ನಮ್ಮ ಸಹೋದರರು, ಯಾರೂ ನನ್ನ ವಿರೋಧಿಗಳು ಎಂದು ನಾನು ಹೇಳ್ತಾ ಇದ್ದೆ. ದಾರಿ ತಪ್ಪಿರುವ ನಮ್ಮ ಸಹೋದರರು, ಅವರು ಎಡದಲ್ಲಿರುವ ನಮ್ಮ ಸಹೋದರರು ಇರ್ಬೋದು, ಬಲದಲ್ಲಿರುವ ನಮ್ಮ ಸಹೋದರರು ಇರ್ಬೋದು, ಇವರೆಲ್ಲರನ್ನು ನಾವು ಎಡ ಮತ್ತು ಬಲ ಕೈಗಳನ್ನು ಅಗಲವಾಗಿ ಚಾಚಿ ಎಲ್ಲರನ್ನೂ ನಮ್ಮ ತೆಕ್ಕೆಗೆ ತಂದುಕೊಂಡು, ಅಣ್ಣಂದಿರ ತಮ್ಮಂದಿರ ಹೆಣ್ಮಕ್ಕಳಿಗೆ ಹೇಳಬೇಕಾಗಿಲ್ಲ, ಗಂಡಸರಿಗೆ ಇದಲ್ಲ ದಾರಿ ಇದು ಎನ್ನುವುದನ್ನು ಹೇಳಬೇಡಿ. ಪ್ರಸನ್ನ ಅವರ ಈ ಕೃತಿಯ ಬಗ್ಗೆ ಇಷ್ಟು ಹೇಳಿದ ಮೇಲೆ ಒಂದೇ ಒಂದು ಮೂಲಭೂತವಾದ ಆಕ್ಷೇಪ ಅದನ್ನು ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೇನೆ. ಗುರುಗಳ ದೋಷವನ್ನು ಹೇಳಬಾರ್ದು ಅಂತ ಹೇಳ್ತಾರೆ, ಆದರೆ ನಾನು ಬಹುತೇಕ ಎಲ್ಲ ವಿಷಯದಲ್ಲೂ ಭಿನ್ನಮತೀಯ. ಹಾಗಾಗಿ ನನಗೆ ಈ ಒಂದು ದೋಷವನ್ನು ಆಮೇಲೆ ಅದನ್ನು ಅವರು ಸರಿಯೋ ತಪ್ಪೋ ಎನ್ನುವುದನ್ನು ಆಮೇಲೆ ಅವರು ಹೇಳಕ್ಕೆ ನನ್ನ ಗ್ರಹಿಕೆ ತಪ್ಪಿರಲಬಹುದು. ಈ ವಿಷಯ ಪ್ರಸನ್ನರಿಗೆ ಗೊತ್ತಿಲ್ಲ ಎಂದಲ್ಲ, ಅವರ ಯಂತ್ರಗಳನ್ನು ಕಲಚೋಣ ಬನ್ನಿ ಪುಸ್ತಕದಲ್ಲಿ ಅದು ಬಹಳ ಸ್ಪಷ್ಟವಾಗಿ ನೋಡಿ ಬಂದಿದೆ. ಆದರೆ ಈ ರಾಮಾಯಣದ ಕೃತಿಯಲ್ಲಿ ಅದೊಂದು ಸ್ವಲ್ಪ ದಾರಿ ತಪ್ಪಿದೆ, ಹಾಗಾಗಿ ರಾಮನ ಮೂಲ ವಿಗ್ರಹಕ್ಕೆ ಒಂದು ಸ್ವಲ್ಪ ಕೊಂಚ ಏಟಾಗಿದೆ ಅಂತ ನನಗೆ ಅನಿಸಿದೆ. ಏನು ಅಂತ ನಾನು ಕೇಳಿದೆ, ರಾಮ ಏಕ ಪತ್ನಿ ವೃತಸ್ಥ, ಈ ಮಾತು ಬಹಳ ಮುಖ್ಯ. ರಾಮನಿಗೆ ಒಬ್ಬಳು ಹೆಂಡತಿ ಇದ್ದಳು ಎಂದು ಹೇಳುವುದಕ್ಕೂ ರಾಮ ಏಕಪತ್ನಿ ವ್ರತವನ್ನು ಧಾರಣೆ ಮಾಡಿದ್ದ ಎಂದು ಹೇಳುವುದಕ್ಕೂ ಮೂಲಭೂತವಾಗಿ ಬಹಳ ವ್ಯತ್ಯಾಸ. ಅವನ ಆಯ್ಕೆ ಅದು. ನೀವು ಕೃಷ್ಣನನ್ನು ನೋಡಿ, ಹೋದಲ್ಲೆಲ್ಲ ಮದುವೆ ಆಗ್ತದೆ. ಅರ್ಜುನನನ್ನು ನೋಡಿ, ಹೋದಲ್ಲೆಲ್ಲ ಮದುವೆ ಆಗ್ತದೆ. ಭೀಮನನ್ನು ನೋಡಿ, ರಾಕ್ಷಸಿಯನ್ನು ಮದುವೆ ಆಗ್ತಾನೆ. ದಶರಥನನ್ನು ನೋಡಿ, ಹೋದಲ್ಲೆಲ್ಲ ಮದುವೆ ಆಗ್ತಾನೆ. ದಶಕಂಠನನ್ನು ನೋಡಿ, ಹೋದಲ್ಲೆಲ್ಲ ಮದುವೆ ಆಗ್ತಾನೆ, ಹೇಳ್ಕೊಂಡು ಬರ್ತಾನೆ. ಆದರೆ ರಾಮ ಏಕ ಪತ್ನಿ ವೃತಸ್ಥ, ಆ ಕಾಲದಲ್ಲೇ ಮೊತ್ತ ಮೊದಲ ಒಂದು ಆದರ್ಶವನ್ನು ರಾಮ ಹಾಕಿಕೊಡ್ತಾನೆ, ಮತ್ತು ಅವನ ಆದರ್ಶವನ್ನು ಅವನ ಹೊಡೆದ ಮೂರು ತನ್ನ ತಮ್ಮಂದಿರು ಅದನ್ನು ಫಾಲೋ. ನಮ್ಮ ಅನೇಕ ಜನ ಪ್ರಗತಿಪರರು ರಾಮನನ್ನ ಟೀಕಿಸುವಾಗ ಅವನು ಸೀತೆಗೆ ಕಷ್ಟಕೊಟ್ಟ,
ಚಿತ್ತಗೆ ಹಿಂಸೆ ಮಾಡಿದ, ಅವನು ಮರ್ಯಾದ ಪುರುಷೋತ್ತಮ ಅಲ್ಲ, ಅವನು ಅವಮರ್ಯಾದ ಪುರುಷೋತ್ತಮ, ಹೀಗೆ ಬಾಯಿಗೆ ಬಂದ ಟೀಕೆಗಳನ್ನು ಮಾಡ್ತಾರೆ. ಇವರು ಯಾರೂ ಕೂಡ ರಾಮಾಯಣವನ್ನು ಸರಿಯಾಗಿ ಓದಿಲ್ಲ. ಅದರರ್ಥ ನಾನು ಸರಿಯಾಗಿ ಓದಿದ್ದೇನೆ ಅಂತಲ್ಲ, ನಾನು ಹೇಳ್ತಾ ಇರೋದು ನನ್ನ ಗ್ರಹಿಕೆ. ಸೀತೆ ಯಾಕೆ ರಾಮ ತನಗೆ ಅಡಿಗಡಿಗೆ ಒಟ್ಟುವ ಪ್ರತಿರೋಧವನ್ನು ಮತ್ತು ಅಗ್ನಿ ಪರೀಕ್ಷೆಯನ್ನು ಸಹಿಸಿಕೊಳ್ತಾರಂದ್ರೆ ಆ ಪದವಿಯನ್ನು ಪಡೆದ ಏಕೈಕ ಹೆಣ್ಣು ಮಗಳವಳು. ಅದುವರೆಗಿನ ಚರಿತ್ರೆ, ಬೇರಾವ ಹೆಣ್ಣಿಗೂ ಕ್ಷತ್ರಿಯನೊಬ್ಬನ, ಸಾಮ್ರಾಟನೊಬ್ಬನ, ಚಕ್ರವರ್ತಿಯೊಬ್ಬನ ಏಕೈಕ ಹೆಂಡತಿಯಾಗುವ ಅವಕಾಶ ಬಂದಿರಲಿಲ್ಲ. ಶೀಸ್ ಎಂಜಾಯ್. ಹಾಗಾಗಿ ಸಂಸಾರ ಹರಿದು ಹೋಗುವ ಸಂದರ್ಭ ಬಂದರೂ ಕೂಡ ಆಕೆ ದಾಟಲಿಲ್ಲ. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಎಂದು ಸೀತೆ ಅಳಲುವುದನ್ನ ನಮ್ಮ ಅನೇಕ ಜನ ಸ್ತ್ರೀವಾದಿ ವಿಮರ್ಶಕರು ಟೀಕಿಸಿದ್ದಾರೆ. ನಮ್ಮ ಸ್ತ್ರೀವಾದಿಗಳು ರಾಮಾಯಣವನ್ನು ಸರಿಯಾಗಿ ಓದಲಿಲ್ಲ. ಎಲ್ಲಿವರೆಗೆ ರಾಮ ಆಕೆಯನ್ನ ಅಗ್ನಿ ಪರೀಕ್ಷೆಗೆ ತಳ್ತಾನಂದ್ರೆ, ಲಂಕೆಯಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ಸ್ಪಷ್ಟವಾಗಿ ಬರ್ತದದು. ಪ್ರಸನ್ನ ಅವರ ಮುಂದಿನ ರಾಮಾಯಣ ಭಾಗ ಎರಡರಲ್ಲಿ ಅದರ ಹೆಚ್ಚು ವಿಸ್ತೃತವಾದ ವಿವರಣೆ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ಹೇಳ್ತಾನೆ, ಅಗ್ನಿ ಪ್ರವೇಶ ಮಾಡಿ ದಗ್ಧನಾಗದೆ ಹೊರಗೆ ಬರ್ತಾಳೆ ಸೀತೆ. ನನ್ನಮ್ಮ ನನಗೆ ಇದಕ್ಕಿಂತಲೂ ಅದ್ಭುತವಾದ ಒಂದು ಕತೆ ಹೇಳಿದೆ, ಅವರಿಗೆ ಅದು ಎಲ್ಲಿ ಸಿಕ್ಕಿತ್ತು ನನಗೆ ಗೊತ್ತಿಲ್ಲ. ಸೀತೆ ಅಗ್ನಿ ಪರೀಕ್ಷೆಯಿಂದ ತನ್ನ ಸೀರೆಯ ಅಂಚು ಸುಡದೆ ಹೊರಗೆ ಬಂದ ಮೇಲೆ ರಾಮ ಸಮಾಧಾನನಾಗೋದಿಲ್ಲವಂತೆ. ರಾಮ ಹೇಳ್ತಾನೆ, ಲಕ್ಷ್ಮಣ ಒಂದು ವರ್ಷ ಮಾಯಾವಿಗಳ ಜೊತೆಗೆ ಇರ್ಲಿ ಇವಳು, ಯಾವ ಯಾವ ಮಂತ್ರವಿದ್ಯೆಗಳನ್ನು ಕಲಿತಿದ್ದಾಳೋ ಗೊತ್ತಿಲ್ಲ, ಅಥವಾ ಮೈಗೆ ಯಾವ ಬಗೆಯ ದ್ರವ್ಯವನ್ನು ಸೊಪ್ಪಿನ ರಸವನ್ನು ಹಚ್ಚಿಕೊಂಡು ಬೆಂಕಿಯಲ್ಲಿ ಸುಡದ ಹಾಗೆ ಮಾಡಿಕೊಂಡು ಬಂದಿದ್ದಾಳೆ ಗೊತ್ತಿಲ್ಲ. ಹಾಗಾಗಿ ನನ್ನ ಇನ್ನೊಂದು ಪರೀಕ್ಷೆ ಇದೆ. ಸ್ವರ್ಗಸ್ಥನಾಗಿರುವ ನನ್ನ ಅಪ್ಪ ದಶರಥ, ಅವನು ಬಂದು ಸೀತೆಯನ್ನು ನನ್ನ ತೊಡೆಯ ಮೇಲಿಟ್ಟು ಮಗನೇ ಇವಳು ಪರಿಶುದ್ಧೆ ಅಂತಂದ್ರೆ ಆಗ ನಾನು ಸ್ವೀಕರಿಸ್ತೇನೆ ಅಂದ. ಇದು ನನ್ನ ಅಮ್ಮ ಹೇಳಿದ ಕತೆ, ನನಗೆ ಗೊತ್ತಿಲ್ಲ ಇದು ಯಾರಲ್ಲಿದೆ, ಇದು ಯಾವ ಕವಿ ಬರೆದಿರೋದು ನನಗೆ ಗೊತ್ತಿಲ್ಲ. ನನಗಿದು ಬಹಳ ಮುಖ್ಯ ಅಂತ ಅನಿಸಿದ್ದು, ಪ್ರಸನ್ನ ಅವರ ರಾಮಾಯಣದಲ್ಲಿ ಧನುರ್ವಿದ್ಯಾ ಪರೀಕ್ಷೆಯಲ್ಲಿ ಅಥವಾ ಶಿವಧನುಸನ್ನು ಮುರಿಯುವ ಪ್ರಕ್ರಿಯೆಯಲ್ಲಿ ರಾಮ ಒಂದು ಮಾತಾಡ್ತಾನೆ, ಈ ಧನುಸನ್ನು ನಾನು ಮುರಿಯುತ್ತೇನೆ, ಆದರೆ ಸೀತೆಯನ್ನು ನಾನು ವಿವಾಹವಾಗಬೇಕಿದ್ರೆ ನನ್ನ ಅಪ್ಪನ ಒಪ್ಪಿಗೆ. ಶಿವಧನುಸನ್ನು ಮುರಿಯುವಲ್ಲಿ ನನ್ನ ಸೀತೆಯನ್ನು ಮದುವೆಯಾಗುವಲ್ಲಿ ನನ್ನ ಅಪ್ಪನ ಒಪ್ಪಿಗೆ ಬೇಕು ಎಂದು ಹೇಳುವ ರಾಮನಿಗೂ ಅಗ್ನಿ ಪರೀಕ್ಷೆಯಲ್ಲಿ ನನ್ನ ಅಪ್ಪನೇ ಮತ್ತೆ ಬಂದು ಆಕೆಯನ್ನು ತೊಡೆಯ ಮೇಲೆ ಇಟ್ಟು ಹೇಳು ನಿನ್ನ ಹೆಂಡತಿ ಪರಿಶುದ್ಧೆ ಅಂತ ಹೇಳುವುದಕ್ಕೂ ಸಂಬಂಧ ಇದೆ ಅಂತ ನನ್ನ ಕಾರಣ. ಪ್ರಸನ್ನ ಅವರ ರಾಮಾಯಣವನ್ನು ಓದುವಾಗ ನನಗೆ ನನ್ನ ಅಮ್ಮ, ನನ್ನ ದಿವಂಗತರಾದ ನನ್ನ ಅಮ್ಮ ನೆನಪಾಗ. ಆದರೆ ಇಷ್ಟು ನೈತಿಕವಾಗಿ ಸ್ವಚ್ಛ ಇದ್ದ ರಾಮನಿಗೆ ದಶರಥ ಒಂದು ಮಾತು ಹೇಳ್ತಾನೆ. ಏನು ಮಾತು? ಕೈಕೇಯಿ ರಾಮನ ದಶರಥನಲ್ಲಿ ಎರಡು ವರಗಳನ್ನು ಕೇಳಿದ ಮೇಲೆ ರಾಮನಿಗೆ 14 ವರ್ಷಗಳ ವನವಾಸ ಮತ್ತು ಭರತನಿಗೆ ಅಯೋಧ್ಯೆಯ ಪಟ್ಟ ಎನ್ನುವ ಎರಡು ವರಗಳನ್ನು ಕೇಳಿದ ಮೇಲೆ ದಶರಥ ಮಗನನ್ನು ಗೋಳು ಕರೆದು ತಬ್ಬಿ ಅವನ ಕಿವಿಯಲ್ಲಿ ಹೇಳ್ತಾನೆ. ಇದು ಪ್ರಸನ್ನರ ರಾಮಾಯಣದಲ್ಲಿರೋದು. ಮಗನೇ, ದಯವಿಟ್ಟು ಒಂದೇ ವಿವಾಹಕ್ಕೆ ನಿಷ್ಠನಾಗಿರು, ಇನ್ನೊಂದು ಮದುವೆ ಆಗಬೇಡ. ಆದರೆ ಈ ಪ್ರಸಂಗವನ್ನು ಬೆಳೆಸಿದರೆ ರಾಮನ ಶುದ್ಧ ನೈತಿಕತೆ ಊನ ತಗಲುತ್ತದೆ ಎನ್ನುವ ನನ್ನ ಭಾವನೆ. ಯಾಕಂದ್ರೆ ರಾಮನಿಗೆ ಏಕಪತ್ನಿ ವ್ರತ ಎನ್ನುವುದು ಒಂದು ರಾಜಕೀಯ ಆಯ್ಕೆ ಅಲ್ಲ, ಅದೊಂದು ನೈತಿಕ ಆಯ್ಕೆ. ನೀವು ಸಿಂಹಾಸನಕ್ಕೆ ಎರಡು ಮದುವೆಯಾದ್ರೆ ಮೂರು ಮದುವೆಯಾದ್ರೆ ಹಕ್ಕುದಾರರು ಬರ್ತಾರೆ ಎಂದು ಅವನ ಕಿವಿಯಲ್ಲಿ ದಶರಥ ಉಸಿರುವುದು ರಾಮನ ಏಕಪತ್ನಿ ವ್ರತಸ್ಥ ಎನ್ನುವ ವ್ರತವನ್ನು ಮುಕ್ಕುಗೊಳಿಸುತ್ತದೆ ಎನ್ನುವ ಒಂದು ಆಕ್ಷೇಪವನ್ನು ಎತ್ತಿ ಪ್ರಾಯಶಃ ಇದು ರಾಮಾಯಣದಲ್ಲಿ ಕೇಳಬೇಕಾಗಿಲ್ಲ, ಇದು ದಶರಥನ ಅತ್ಯಂತ
ಕ್ಷುಲ್ಲಕವಾದಂತಹ ಚಿತ್ತವೃತ್ತಿ ಇರಬಹುದು. ಆದ್ರೆ ಇದನ್ನು ಉಲ್ಲೇಖಿಸದೆ ಇರ್ತಿದ್ರೆ ಇದು ಅದ್ಭುತ ರಾಮಾಯಣವೇ ಸರಿ. ನನ್ನ ಮಾತುಗಳನ್ನು ಬಹಳ ಗಮನ ಇಟ್ಟು ಕೇಳಿದ ನಿಮ್ಮೆಲ್ಲರಿಗೂ ನಮಸ್ಕಾರ.